ಮುರುಘಶ್ರೀಗಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸು ಎಂದು ಕೋರ್ಟಿಗೆ ಬಾಲಕಿಯರು ಹಾಜರಾಗ್ತಾರೆ ಇದಕ್ಕೂ ಮೊದಲು ಪೊಲೀಸರ ಎದುರು ಮಕ್ಕಳ ಹೇಳಿಕೆ ಕೂಡ ದಾಖಲಾಗುತ್ತೆ ಮುರುಘಶ್ರೀಗಳ ವಿರುದ್ಧ ಲೈಂಗಿಕ ಕೇಸು ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಕ್ಕಳನ್ನು ಕೂಡ ಕೋರ್ಟಿಗೆ ಹಾಜರಾಗುವ ಸಾಧ್ಯತೆ ಹೆಚ್ಚಿದೆ ಇಂದು ಕೋರ್ಟಿಗೆ ಬಾಲಕಿಯರು ಹಾಜರಾಗುವ ಸಾಧ್ಯತೆ ಹೆಚ್ಚಿದೆ ಇದಕ್ಕೂ ಮೊದಲು ಪೊಲೀಸ್ ಎದುರು ಮಕ್ಕಳ ಹೇಳಿಕೆ ಕೂಡ ದಾಖಲಾಗುತ್ತೆ ಮುರುಘಶ್ರೀಗಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸು ಎಂದು ಕೋರ್ಟಿಗೆ ಬಾಲಕಿಯರು ಹಾಜರಾಗುವ ಸಾಧ್ಯತೆ ಹೆಚ್ಚಿದೆ ರಾಜ್ಯ ಮಕ್ಕಳ ಸಮಿತಿಯ ಸಮ್ಮುಖದಲ್ಲಿ ಇದೇನ ಒಂದು ಕೇಸ್ ಇತ್ಯರ್ಥ ಆಗುತ್ತೆ ಇದರ ತೀರ್ಮಾನಗಳು ಕೂಡ ನಡೆಯುತ್ತೆ ಬಳಿಕ ಮೆಡಿಕಲ್ ಪರೀಕ್ಷೆ ಕೂಡ ಆಗುತ್ತೆ ಇವತ್ತು ಮುರುಘಶ್ರೀಗಳ ಲೈಂಗಿಕ ದೌರ್ಜನ್ಯ ಕೇಸು ಇವತ್ತು ಎಂದು ಕೋರ್ಟಿಗೆ ಬಾಲಕಿಯರು ಹಾಜರಾಗುವ ಸಾಧ್ಯತೆ ಹೆಚ್ಚಿದೆ ಅದಕ್ಕೂ ಮೊದಲು ಪೊಲೀಸರ ಎದುರು ಮಕ್ಕಳು ಕೇಸ್ ದಾಖಲಾಗಬೇಕು ವಿಡಿಯೋ ಚಿತ್ರೀಕರಣ ಬಳಿಕ ಏನು ಮೆಡಿಕಲ್ ಪರೀಕ್ಷೆಗೂ ಕೂಡ ಒಂದು ಬಾಲಕಿಯರನ್ನು ಒಳಪಡಿಸಲಾಗುತ್ತೆ ಮಕ್ಕಳ ಸಮಿತಿಯ ಸಮ್ಮುಖದಲ್ಲಿ ವಿಡಿಯೋ ಚಿತ್ರೀಕರಣ ಬಳಿಕ ಮೆಡಿಕಲ್ ಪರೀಕ್ಷೆ ನಡೆಯುತ್ತೆ ಆಡಳಿತ ಅಧಿಕಾರಿ ಬಸವರಾಜನ್ ವಿರುದ್ಧ ಕೂಡ ರೇಪ್ ಕೇಸ್ ಕೂಡ ತನಿಖೆ ಆಗ್ತಾ ಇದೆ ಇಂದು ಬಾಲಕಿಯರು ಕೋರ್ಟ್ಗೆ ಹಾಜರಾಗುವ ಸಾಧ್ಯತೆ ಜಾಸ್ತಿ ಇದೆ ಅಂದರೆ ಚಿತ್ರದುರ್ಗ ಮುರುಘಶರಣರ ವಿರುದ್ಧ ದೂರು ನೀಡಿರುವ ಬಾಲಕಿಯರನ್ನು ಪೊಲೀಸರು ಸೋಮವಾರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ ನ್ಯಾಯಾಧೀಶರ ಮುಂದೆ CRPC 144 ಅಡಿ ಅವರ ಹೇಳಿಕೆ ಕೂಡ ಕೊಡಿಸಬೇಕಾಗುತ್ತೆ CRPC 164 ಅಡಿಯಲ್ಲಿ ಅವರ ಹೇಳಿಕೆಯನ್ನು ಕೊಡಿಸಬೇಕಾಗುತ್ತೆ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಹೇಳಿಕೆ ಕೊಡಿಸುವ ವ್ಯವಸ್ಥೆಯನ್ನು ಈಗಾಗಲೇ ಮಾಡಲಾಗಿದೆ ಸಂತ್ರಸ್ತರನ್ನು ಲೈಂಗಿಕ ದೌರ್ಜನ್ಯ ನಡೆದಿದೆ ಎನ್ನಲಾದ ಸ್ಥಳದಲ್ಲಿ ಮಹಜರ್ಗಾಗಿ ಅವರನ್ನು ಮುರುಘಶ್ರೀ ಮಠಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ ಇವತ್ತು ಲೈಂಗಿಕ ಕಿರುಕುಳ ಆರೋಪಕ್ಕೆ ಸಂಬಂಧಿಸಿದಂತೆ ಮುರುಘಶ್ರೀಗಳು ಡಾಕ್ಟರ್ ಶಿವಮೂರ್ತಿ ಮುರುಘಶರಣರ ವಿರುದ್ಧ ಪೋಕ್ಸೋ ಕೇಸ್ ಎನ್ನುವ ಆರೋಪ ಬಂದಿದೆ ಇದು ಈ ಕಾಯ್ದೆಯಡಿ ಪ್ರಕರಣ ಕೂಡ ಈಗಾಗಲೇ ದಾಖಲಾಗಿದೆ ಚಿತ್ರದುರ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಭಾನುವಾರ ಇದರ ಒಂದು ಸಂತ್ರಸ್ತ ಬಾಲಕಿಯರ ವಿಚಾರಣೆ ಕೂಡ ನಡೆಸಿದರು ಈ ವೇಳೆ ಬಾಲಕಿಯರ ಹೇಳಿಕೆಯನ್ನು ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಇನ್ನೊಂದು ಕಡೆ ಬಸವರಾಜನ್ ಮಧ್ಯೆ ಮಠದ ಭಕ್ತರಿಂದ ಸಂಧಾನ ಸಭೆ ಕೂಡ ನಡೆಯಿತು ಬಾಲಕಿಯರ ಮೇಲಿನ ದೌರ್ಜನ್ಯ ಕಿರುಕುಳ ಆರೋಪ ಮುರುಘಶರಣರ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾದ ಬೆನ್ನಲ್ಲಿ ಮುರುಘ ಮಠದ ಭಕ್ತರು ಸ್ವಾಮೀಜಿಗಳು ಹಾಗೂ ಮಠದ ಆಡಳಿತಾಧಿಕಾರಿಗಳು ಬಸವರಾಜನ್ ನಡುವೆ ಸಂಧಾನ ಸಭೆಯನ್ನು ಕೂಡ ನಡೆಸಲಿಕ್ಕೆ ನಡೆಸಿದ್ದಾರೆ ಮುರುಘಶರಣರ ಸಂಧಾನಕ್ಕೂ ಸಿದ್ಧ ಅಸಮರಕ್ಕೂ ಸಿದ್ಧ ಎಂಬ ಹೇಳಿಕೆ ಕೊಟ್ಟ ನಂತರ ಬೆಳವಣಿಗೆಗಾಗಿ ಈ ಸಂಧಾನ ಸಭೆ ನಡೆದಿದೆ ಭಾನುವಾರ ಮುಂಜಾನೆ ಏನು ಸಿದ್ದಾಪುರ ರಸ್ತೆಯಲ್ಲಿರುವ ತೋಟದ ಮನೆಯೊಂದರಲ್ಲಿ ಸಭೆಯನ್ನು ನಡೆಸಿದ್ದಾರೆ ಈಗಾಗಲೇ ಮುರುಘಶ್ರೀಗಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸು ಹಾಕಲಾಗಿದೆ ಮುರುಘಶ್ರೀಗಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂತ್ರಸ್ತರನ್ನು ಚಿತ್ರದುರ್ಗಕ್ಕೂ ಕರೆದುಕೊಂಡು ಸ್ಥಳ ಪರಿಶೀಲನೆ ಕೂಡ ಮಾಡಲಾಗಿತ್ತು ಇವೆಲ್ಲವೂ ಕೂಡ ಒಂದು ತನಿಖೆಯ ಕ್ರಮಗಳಲ್ಲಡಿಯಲ್ಲಿ ನಡೀತಾ ಇದೆ ಒಂದು ವೇಳೆ ಇವು ಸಂಧಾನ ಆದರೂ ಕೂಡ ಮುರುಘಶ್ರೀಗಳಿಗೆ ಆತಂಕ ತಪ್ಪಿದ್ದಲ್ಲ ಇನ್ನೊಂದು ಕಡೆಗೆ ಮಠದ ಆಡಳಿತಾಧಿಕಾರಿ KS ಬಸವರಾಜನ್ ಮತ್ತು ಅವರ ಪತ್ನಿ ಸೌಭಾಗ್ಯ ಬಸವರಾಜನ್ ವಿರುದ್ಧ ಮಠದ ಮಹಿಳಾ ವಾರ್ಡನ್ ಅತ್ಯಾಚಾರ ಯತ್ನ ಪ್ರಕರಣ ದಾಖಲಿಸಿದ್ದಾರೆ ಇತ್ತ ಲೈಂಗಿಕ ದೌರ್ಜನ್ಯ ದೂರು ನೀಡಿರುವ ವಿದ್ಯಾರ್ಥಿನಿಯರನ್ನು ಕೂಡ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾದರೆ ಆತ ಮಠದ ವಕೀಲರು ಆರೋಪವನ್ನು ಮಾಡ್ತಾರೆ ಇದು ಕೂಡ ಷಡ್ಯಂತ್ರ ಮಠಾಧೀಶರಿಗೆ ಯಾವುದೇ ರೀತಿಯ ಅಂತಹ ಕಾರ್ಯಗಳಿಗೆ ತೊಡಗಿಲ್ಲ ಇದೆಲ್ಲವೂ ಕೂಡ ಷಡ್ಯಂತ್ರ ಅಂತ ಹೇಳ್ತಾರೆ ಇವೆಲ್ಲವೂ ಕೂಡ ವೈದ್ಯಕೀಯ ಪರೀಕ್ಷೆಯ ನಂತರ ಎಲ್ಲ ತನಿಖೆಯ ಹಂತಗಳು ಮುಗಿದ ನಂತರವೇ ಅಷ್ಟೇ ಈ ಒಂದು ಕೇಸು ಏನಾಗುತ್ತೆ ಅನ್ನುವುದಕ್ಕೆ ಒಂದು ನಿರ್ಧಾರಕ್ಕೆ ಬರುತ್ತೆ ಇಲ್ಲಿ ಆಡಳಿತಾಧಿಕಾರಿ ಮತ್ತು ಆತನ ಪತ್ನಿ ಮೇಲೂ ಕೂಡ ಅಂದರೆ ಆತನ ಪತ್ನಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಸೌಭಾಗ್ಯ ಬಸವರಾಜನ್ ವಿರುದ್ಧ ಕೂಡ ಅತ್ಯಾಚಾರ ಯತ್ನ ಪ್ರಕರಣಕ್ಕೆ ದಾಖಲಾಗಿದೆ ಈಗಾಗಲೇ ಮೂಲಗಳ ಪ್ರಕಾರ ಬೃಹನ್ಮಠದ ಮಾಜಿ ಆಡಳಿತಾಧಿಕಾರಿ ಬಸವರಾಜನ್ ಅವರ ಬಳಿ ಕೂಡ ಶರಣರು ಲೈಂಗಿಕ ದೌರ್ಜನ್ಯ ಮಾಡಿರುವ ವಿಡಿಯೋ ಸಾಕ್ಷಿ ಇದೆ ಮಠದ ಮಹಿಳಾ ವಾರ್ಡನ್ ನೇರವಾಗಿ ಬಸವರಾಜನ್ ಅತ್ಯಾಚಾರಕ್ಕೆ ಯತ್ನಿಸಿದ್ದಾರೆ ಎಂದು ಕೂಡ ದೂರು ನೀಡಿದ್ದಾರೆ ಈ ಸಂಬಂಧ ಚಿತ್ರದುರ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಶರಣರು ಮತ್ತು ಬಸವರಾಜನ್ ನಡುವಿನ ಗಲಾಟೆ ಹಿನ್ನೆಲೆ ಬಂದು ಬಹಳ ಕಾಲನೇ ಆಗಿತ್ತು ಆದರೆ ಮಠದ ಪ್ರಕಾರ
ಈ ವೈಷಮ್ಯದಿಂದನೇ ಮಠದ ವಿರೋಧಿಗಳು ಶ್ರೀಗಳ ವಿರುದ್ಧ ಈ ರೀತಿಯಾಗಿ ಷಡ್ಯಂತ್ರವನ್ನು ಮಾಡುತ್ತಿದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ. ಒಂದು ಕಡೆಗೆ ಮಠದ ವಕೀಲರು ಅದನ್ನು ಹೇಳ್ತಾರೆ, ಇದೆಲ್ಲವೂ ಕೂಡ ಆ ಮಠದ ವಿರುದ್ಧವಾಗಿ ನಡೆಯುವ ಷಡ್ಯಂತ್ರಗಳ ವಿನ ಶರಣರು ಯಾವುದೇ ಕಾರಣಕ್ಕೂ ಇಂಥ ಕೆಲಸಗಳಿಗೆ ಮುಂದಾಗಲ್ಲ ಅಂತ ಹೇಳ್ತಿದ್ದಾರೆ. ಮುರುಘಶ್ರೀಗಳ ವಿರುದ್ಧ ಲೈಂಗಿಕ ಕೇಸ್ ಎಂದು ಹಾಕಲಾಗಿದೆ. ಇವತ್ತು ಕೂಡ ಸಾಕಷ್ಟು ವಿಚಾರಣೆಗಳಿದೆ. ಬಾಲಕಿಯರ ಹೇಳಿಕೆಯನ್ನಾಧರಿಸಿ ಇವತ್ತು ಅಲ್ಲಿಗೆ ಸ್ಥಳ ಮಾಜರಿಗೂ ಕೂಡ ಹೋಗ್ತಾರೆ. ಅದಾದ ಬಳಿಕ ವೈದ್ಯಕೀಯ ಪರೀಕ್ಷೆ ನಡೆಸ್ತಾರೆ. ಇವೆಲ್ಲದರ ರಿಸಲ್ಟ್ ಏನು ಬರುತ್ತೆ ಅದರ ಮೇಲೆ ಸ್ವಾಮೀಜಿಯ ಭವಿಷ್ಯ ನಿರ್ಧಾರವಾಗುತ್ತೆ.